ಬಾದಾಮಿ, ಆಕ್ರೋಚು, ಆಪ್ರಿಕಾಟು, ಪಿಸ್ತಾ ಇವೆಲ್ಲ ಜೀರ್ಣ ಮಾಡ್ಕೊಳ್ಳೋಕ್ಕೆ ಹೆವಿ ಆಗಿರುತ್ತೆ, ಆದರೆ ಗೋಡಂಬಿ ಲಘು ಅಥವಾ ಜೀರ್ಣ ಮಾಡ್ಕೊಳ್ಳೋಕ್ಕೆ ಬಹಳ ಒಂದು ಸುಲಭ ಆಗಿರುವಂಥದ್ದು. ಮತ್ತು ಇದು ಕೂಡ ಉಷ್ಣವೀರ್ಯ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಗೋಡಂಬಿ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಗೋಡಂಬಿ ಬಹಳ ಒಂದು ಲಘು, ನಮ್ಮ ದೇಹಕ್ಕೆ ಲಘು ಅಂದರೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸುಲಭ ಆಗಿರುವಂಥದ್ದು. ನಾ ಹೇಳಿದ್ನಲ್ಲ, ಬಾದಾಮಿ, ಆಕ್ರೋಚು, ಆಪ್ರಿಕಾಟು, ಪಿಸ್ತಾ ಇವೆಲ್ಲ ಜೀರ್ಣ ಮಾಡ್ಕೊಳ್ಳೋಕ್ಕೆ ಹೆವಿ ಆಗಿರುತ್ತೆ, ಆದರೆ ಗೋಡಂಬಿ ಲಘು ಅಥವಾ ಜೀರ್ಣ ಮಾಡ್ಕೊಳ್ಳೋಕ್ಕೆ ಬಹಳ ಒಂದು ಸುಲಭ ಆಗಿರುವಂಥದ್ದು. ಮತ್ತು ಇದು ಕೂಡ ಉಷ್ಣವೀರ್ಯ. ಸೊ ಹೇಗೆ ಇದನ್ನು ನಾವು ಸೇವನೆ ಮಾಡ್ಕೋಬೇಕು? ಇದು ಆಲ್ಮೋಸ್ಟ್ ಒಂದು 2-4 ಗೋಡಂಬಿ ತನಕ ತಾವು ಸೇವನೆ ಮಾಡ್ಬೋದು. ಇದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಸುಲಭ ಆಗಿರೋದ್ರಿಂದ ವಾತ ಮತ್ತು ಕಫ ಪ್ರಕೃತಿ ಎರಡೂ ಪ್ರಕೃತಿಯವರು ಇದನ್ನು ಸೇವನೆ ಮಾಡುವಂಥದ್ದು ವೀಕ್ಷಕರೇ. ಇನ್ನು ಯಾರು ತೂಕ ಹೆಚ್ಚಾಗ್ತಿದೆ ಅಂಥವರಲ್ಲಿ ಗೋಡಂಬಿಯನ್ನು ಜೇನುತುಪ್ಪದ ಜೊತೆ ಸೇವನೆ ಮಾಡುವಂಥದ್ದು. ಜೇನುತುಪ್ಪ ಯಾಕೆ ಅಂತಂದರೆ ಇದು ನಮ್ಮ ದೇಹದಲ್ಲಿರುವಂಥ ಕಫ ಕಡಿಮೆ ಮಾಡುತ್ತೆ, ಮೇಧಧಾತು ಫ್ಯಾಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುವಂಥದ್ದು. ಇದು ಗೋಡಂಬಿಯನ್ನು ಹೇಗೆ ಸೇವನೆ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಇನ್ನು ಮುಂದೆ ಹೋಗ್ತಾ ಹೋದರೆ ಒಣದ್ರಾಕ್ಷಿ, ಬ್ಲ್ಯಾಕ್ ರೇಸಿನ್ಸ್ ಅಂತ ಕರೆಯುವಂಥದ್ದು, ಇದು ನಮ್ಮ ವಾತಪಿತ್ತ ಪ್ರಕೃತಿ ಅಥವಾ ವಾತಪಿತ್ತ ಪ್ರಕೃತಿ ವಿಕೃತಿಯಿಂದ ಉಂಟಾದಂತಹ ಯಾವುದೇ ಒಂದು ಕಾಯಿಲೆಗಳಿಗೂ ಒಣದ್ರಾಕ್ಷಿ ಬಹಳ ಉಪಯುಕ್ತ. ಇದು ಕೂಡ ಶೀತವೀರ್ಯ ಆಗಿರೋದ್ರಿಂದ ಪಿತ್ತದೋಷದಿಂದ ಉಂಟಾದಂತಹ ಯಾವುದೇ ರೀತಿಯಾದಂತಹ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು, ಮೂಗಿನಲ್ಲಿ ರಕ್ತ ಸೋರುವಂಥದ್ದು, ಒಸಡಿನಲ್ಲಿ ರಕ್ತ ಬರುವಂಥದ್ದು ಇರ್ಬೋದು, ಇವೆಲ್ಲದಕ್ಕೂ ಒಣದ್ರಾಕ್ಷಿ ಬಹಳ ಉಪಯುಕ್ತ. ಇನ್ನು ಹೇಗೆ ಸೇವನೆ ಮಾಡಬೇಕು ಅಂದರೆ ಒಂದು 8-10 ಒಣದ್ರಾಕ್ಷಿನ ರಾತ್ರಿ ನೆನೆಸಿಟ್ಟು ತಾವು ಬೆಳಗ್ಗೆ ಸೇವನೆ ಮಾಡ್ಕೋಬೇಕು. ಇದು ಮೃದು ವಿರೇಚಕ ಅಂತಲೂ ಹೇಳುವಂಥದ್ದು. ಮೃದು ವಿರೇಚಕ ಅಂತಂದರೆ ಮೋಷನ್ಸ್ ಸರಾಗವಾಗಿ ಹೋಗಲಿಕ್ಕೆ ಬಹಳ ಉಪಯುಕ್ತ. ನಾನು ಹೇಳಿದ ರೀತಿಯಲ್ಲಿ ನೆನೆಸಿಟ್ಟು ಬೆಳಗ್ಗೆ ತೊಗೊಂಡ್ರೆ ಮೋಷನ್ಸು ಕೂಡ ಸರಾಗವಾಗಿ ಹೋಗುವಂಥದ್ದು, ಮೃದು ವಿರೇಚಕ ಅಂತ ಹೇಳುವಂಥದ್ದು. ಇನ್ನು ಮುಂದೆ ಖರ್ಜೂರ. ಖರ್ಜೂರ ಇದು ಕೂಡ ಒಂದು ಅತ್ಯದ್ಭುತವಾದಂತಹ ಒಂದು ಔಷಧಿ ಅಂತಲೇ ನಾವು ಹೇಳ್ಬೋದು. ಇದು ಮಧುರ ಗುರು ಮತ್ತು ಶೀತವೀರ್ಯ ಆಗಿರುವಂಥದ್ದು. ಸ್ವೀಟ್ ಮತ್ತು ಇದು ಹೆವಿ ಟು ಗುರು, ಹೆವಿ ಟು ಡೈಜೆಸ್ಟು. ವಾತಪಿತ್ತ ಪ್ರಕೃತಿಯವರು ಇದನ್ನು ಸೇವನೆ ಮಾಡ್ಬೋದು ವೀಕ್ಷಕರೇ. ಇದು ಕೂಡ ಬೃಂಹಣ ಮಾಡುವಂಥದ್ದು ದೇಹದಲ್ಲಿ ಇದೆ, ನರಿಶ್ಮೆಂಟು ಅಥವಾ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು, ವೀರ್ಯವನ್ನು ವೃದ್ಧಿ ಮಾಡುವಂಥ ಒಂದು ಎಲ್ಲ ಶಕ್ತಿಯು ಈ ಒಂದು ಖರ್ಜೂರದಲ್ಲಿ ಇರುವಂಥದ್ದು. ಇದು ಕೂಡ 2-3 ಖರ್ಜೂರ ತುಪ್ಪದಲ್ಲಿ ಸೇರಿಸಿ ಸೇವನೆ ಮಾಡುವಂಥದ್ದು. ಇಲ್ಲ ಅಂದರೆ ಡ್ರೈ ಡೇಟ್ಸ್ ಪೌಡರ್ ಇರುತ್ತೆ, ಖರ್ಜೂರದ ಪುಡಿಯನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ತಾವು ಸೇವನೆ ಮಾಡ್ಕೋಬೋದು. ಯಾರಿಗೆ ತುಂಬ ಸುಸ್ತು ಆಯಾಸ ಆಗ್ತಿರುತ್ತೆ ಅಥವಾ ಪೋಸ್ಟ್ ಡೆಲಿವರಿ ಹೆಣ್ಮಕ್ಳಲ್ಲಿ ಕೂಡ ಈ ಒಂದು ಫಾರ್ಮುಲಾ ಬಹಳ ಒಳ್ಳೆಯದು ಖರ್ಜೂರ. ಇನ್ನು ಅಂಜೀರ್ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಅಂಜೀರ್ ಅಂದರೆ ಸಂಸ್ಕೃತದಲ್ಲಿ ಫಲ್ಗು ಅಂತ ಕರೆಯುವಂಥದ್ದು. ಇದು ಸಾಕಷ್ಟು ಔಷಧೀಯ ಗುಣಗಳಿರುವಂತಹ ಒಂದು ಅತ್ಯದ್ಭುತವಾದಂತಹ ಡ್ರೈ ಫ್ರೂಟ್ ಅಂಜಿ. ಇದರಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ಸ್ ಅಥವಾ ಪ್ರಯೋಜನಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಇದು ವಾತಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ಕಾಯಿಲೆಗಳ ನಿವಾರಣೆ ಆಗುತ್ತೆ. ವಾತಪಿತ್ತ ಅಂದರೆ ವಾತಕ್ಕೆ ಆಲ್ಮೋಸ್ಟ್ 60 ಟೈಪ್ಸ್ ಆಫ್ ಡಿಸೀಸಸ್ ಇದೆ, ಪಿತ್ತ ನೋಡಿದ್ರೆ 40 ಟೈಪ್ಸ್ ಇದೆ. ಆಲ್ಮೋಸ್ಟ್ 120 ಟೈಪ್ಸ್ ಆಫ್ ಡಿಸೀಸಸ್ಗೆ ಈ ಒಂದು ಅಂಜೀರ್ ಬಹಳ ಉಪಯುಕ್ತ ಆಗಿರುವಂಥದ್ದು. ಮತ್ತು ಇದು ತರ್ಪಣಂ ಮತ್ತು ಬ್ರಹ್ಮಣಂ ಅಂತ ಕರೀತಾರೆ. ತರ್ಪಣ ಅಂದರೆ ಒಂದು ರೀತಿಯಾದ ನಮ್ಮ ದೇಹಕ್ಕೆ ತರ್ಪಣ ಕೊಡುವಂಥದ್ದು, ನರಿಶಿಂಗ್ ಕೊಡುವಂಥದ್ದು. ವೃಷ್ಯಂ ಅಂದರೆ ಇದು ನಮ್ಮ ದೇಹದಲ್ಲಿ ಶುಕ್ರಧಾತುವನ್ನು ಹೆಚ್ಚು ಮಾಡುವಂಥದ್ದು. ಶುಕ್ರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ಇದು ಶುಕ್ರಲ್ಲ ಔಷಧಿಗಳ ಜೊತೆಗೆ ಅಂಜೀರ್ ಕೂಡ ಸೇವನೆ ಮಾಡಿದ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುವಂಥದ್ದು. ಇನ್ನು ಮಲಬದ್ಧತೆಗೆ ಸಂಬಂಧಪಟ್ಟ ಹಾಗೆ ಇದು ಸ್ನಿಗ್ಧ ಗುಣ ಇರುವುದರಿಂದ ಲೂಬ್ರಿಕೇಷನ್ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ, ಮತ್ತು ಮಲವು ಕೂಡ ಸರಾಗವಾಗಿ ಹೋಗುವಂಥದ್ದು. ರಾತ್ರಿ ನೆನೆಸಿಟ್ಟು ತಾವು ಬೆಳಗ್ಗೆ ಸೇವನೆ ಮಾಡಿದ್ರೆ ಮಲವಿಸರ್ಜನೆ ಕೂಡ ಸರಿಯಾಗಿ ಆಗುತ್ತೆ. ಇನ್ನು ಯಾರು ತೂಕ ಹೆಚ್ಚು ಮಾಡ್ಕೋಬೇಕು ಅಂತಿರ್ತಾರೋ ಅಂಥವರು ಅಂಜೀರ್ನ ಹಾಲಿನಲ್ಲಿ ಚೆನ್ನಾಗಿ ಬೇಯಿಸಿ ಸೇವನೆ ಮಾಡಿದ್ರೆ ತೂಕ ಹೆಚ್ಚಾಗುತ್ತೆ. ಆದರೆ ಒಂದು ಗಮನದಲ್ಲಿ ಇಟ್ಕೊಬೇಕು, ಇದು ಮಲಬದ್ಧತೆಗೆ ಹೇಗೆ ಹೆಲ್ಪ್ ಆಗುತ್ತೋ ಇದು ವಿಷ್ಟಂಬಿ ಅಂತಲೂ ಕರೀತಾರೆ. ಅಂದರೆ ಹೆಚ್ಚಾಗಿ ತಾವುಗಳು ಸೇವನೆ ಮಾಡಿದ್ರೆ ಇದು ಕಾನ್ಸ್ಟಿಪೇಷನ್ ಕೂಡ ಕಾರಣ ಆಗುವಂಥದ್ದು. ಮತ್ತು ಇದು ಯಕೃತ್ತೇಜಕ ಅಂತ ಹೇಳ್ತಾರೆ. ಅಂದರೆ ಒಂದು ರೀತಿಯಾದಂತಹ
ಲಿವರ್ ಸ್ಟಿಮ್ಯುಲೆಂಟ್ ಒಂದು ರೀತಿಯಲ್ಲಿ ಕ್ಲೆನ್ಸ್ ಮಾಡುತ್ತೆ ನಮ್ಮ ಲಿವರ್ನ ಅಂಜೀರ್ ಹಣ್ಣು. ಇನ್ನು ಮೆನ್ಸ್ಟ್ರಲ್ ಪೇನ್ ಇದ್ದರೆ ಅಥವಾ ಪ್ರೀವಿಯಸ್ ಯಾವುದಾದ್ರೂ ಮಿಸ್ಕ್ಯಾರೇಜಸ್ ಆಗಿದ್ದರೆ ಅದಕ್ಕೂ ಕೂಡ ಅಂಜೀರ್ ಬಹಳ ಉಪಯುಕ್ತ. ಇನ್ನು ರಕ್ತಪಿತ್ತಹರ ಅಂತಲೂ ಹೇಳುವಂಥದ್ದು, ರಕ್ತಪಿತ್ತಹರ ಅಂತಂದರೆ ಎನಿ ಸಾರ್ಟ್ ಆಫ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ದರೆ ಕಿವಿಲಿ ಅಥವಾ ಮೂಗಲ್ ರಕ್ತ ಹೋಗ್ತಿರೋವಂಥದ್ದು, ಹೆಚ್ಚಾಗಿ ಮೆನ್ಸ್ಟ್ರಲ್ ಫ್ಲೋ ಆಗಿರುವಂಥದ್ದು, ಇಂಥ ಎಲ್ಲ ಒಂದು ಏನು ಬ್ಲೀಡಿಂಗ್ ಡಿಸಾರ್ಡರ್ಸ್ಗೆ ಈ ಒಂದು ಅಂಜೀರ್ ಬಹಳ ಉಪಯುಕ್ತ. ಇನ್ನು ಕೊನೆಯದಾಗಿ ವರ್ಣ್ಯ ಅಂತ ಹೇಳ್ತಾರೆ. ಇನ್ನು ಯಾವುದೇ ರೀತಿಯಾದಂತಹ ವರ್ಣ್ಯ ಅಂದರೆ ಯಾವುದೇ ರೀತಿಯಾದಂತಹ ತ್ವಚಾ ವಿಕಾರಗಳಿಗೆ ಬಂದಾಗ ಇಟ್ಸ್ ಅ ವೆರಿ ಗುಡ್ ಫ್ರೂಟ್, ಡ್ರೈ ಫ್ರೂಟ್ ಅಂಜೀರ್. ಸೊ ಇವಿಷ್ಟೂ ಅಂಜೀರ್ನ ಒಂದು ಬೆನಿಫಿಟ್ಸ್ನ ತಿಳ್ಕೊಂಡ್ವಿ ವೀಕ್ಷಕರೇ. ಇದನ್ನು ನೀವು ಸರಿಯಾಗಿ ಸೇವನೆ ಮಾಡಬೇಕು, ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದರೆ ನಿಮ್ಗೆ ಅಷ್ಟೇ ಬೆನಿಫಿಟ್ಸು ಸಿಗುವಂಥದ್ದು. ಇದಿಷ್ಟು ನಾವು ಇವತ್ತು ಡ್ರೈ ಫ್ರೂಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹೇಗೆ ಡ್ರೈ ಫ್ರೂಟ್ಸ್ ಒಂದು ಸೂಪರ್ ಫುಡ್ಡಾಗಿ ಸಾಕಷ್ಟು ಒಂದು ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ, ಹೇಗೆ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಈ ಒಂದು ಡ್ರೈ ಫ್ರೂಟ್ಸ್ ಸೇವನೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಋತುವಿನಲ್ಲಿ ಸೇವನೆ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ನಮಸ್ಕಾರ.